ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಜನ ಹಲವಾರು ಬಾರಿ ತಮ್ಮ ಫೋನ್ಗಳನ್ನು ಕಳೆದುಕೊಂಡಿರ್ತಾರೆ. ಈ ಫೋನ್ಗಳನ್ನು ಕಳೆದುಕೊಂಡಾಗ ನಮ್ಮಲ್ಲಿ ಹಲವಾರು ಡಾಟಾಗಳನ್ನು ಫೋನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ಹೀಗಾಗಿ ಫೋನ್ ಕಳೆದು ಹೋದಾಗ ಅಥವಾ ಯಾರಾದರೂ ಕಳ್ಳತನ ಮಾಡಿದಾಗ ಆ ಫೋನ್ನಲ್ಲಿರುವ ಡಾಟಾಗಳು ಬೇರೆಯವರು ಕದಿಯುವ ಚಾನ್ಸಸ್ ಹೆಚ್ಚಾಗಿರ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಹೊಸದಾಗಿ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂದರೆ CEIR ಎಂಬ ಹೊಸ ಪೋರ್ಟಲನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ನ ಮೂಲಕ ನಾವು ಕಳೆದು ಹೋಗಿರುವ ಮೊಬೈಲ್ನ ಬಗ್ಗೆ ದೂರನ್ನು ಸಲ್ಲಿಸಬಹುದು ಮತ್ತು ಕಳೆದು ಹೋಗಿರುವ ಮೊಬೈಲನ್ನು ನಾವು ಕೂತಲ್ಲಿಯೇ ಬ್ಲಾಕ್ ಕೂಡ ಮಾಡಬಹುದು. ಹೀಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ CEIR ಪೋರ್ಟಲ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇದನ್ನ ವಿಡಿಯೋದಲ್ಲಿ ನೀಡಲಿದ್ದೇನೆ. ಅದಕ್ಕೂ ಮೊದಲೇ ನೀವೇನಾದರೂ ಇನ್ನೂ ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೊಬೋದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಫೋನ್ ಕಳೆದೋದ ನಂತರ ಅಥವಾ ಕಳ್ಳತನವಾದ ನಂತರ ನೀವು ಈ CEIR ಪೋರ್ಟಲ್ನಲ್ಲಿ ದೂರನ್ನು ದಾಖಲಿಸಬೇಕಂದ್ರೆ ನಿಮ್ಮ ಹತ್ರ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ನೀವು ದೂರನ್ನು ದಾಖಲಿಸಬೇಕಾಗುತ್ತದೆ. ನಂತರ ಪೊಲೀಸ್ ಠಾಣೆಯಲ್ಲಿ ನೀಡಿದ ವರದಿ ಪ್ರತಿಯನ್ನು ನಿಮ್ಮ ಬಳಿ ಇಟ್ಕೊಬೇಕಾಗುತ್ತೆ. ನಂತರ ನಿಮ್ಮ ಬಳಿ ಇದ್ದ ಸಿಮ್ ಕಳೆದು ಹೋಗಿರೋದ್ರಿಂದ ನೀವು ಡೂಪ್ಲಿಕೇಟ್ ಸಿಮ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದಾದ್ಮೇಲೆ ನಿಮ್ಮ ಫೋನಿನ IME ನಂಬರ್ ಅನ್ನು ನೀವು ಇಟ್ಕೊಬೇಕಾಗುತ್ತೆ. ಮುಖ್ಯವಾಗಿ ಈ IME ನಂಬರ್ ನಮಗೆ, ನಾವು ಹೊಸ ಫೋನ್ ತಗೊಂಡಿದ್ರೆ ನಮಗೆ ಬಿಲ್ ಮೇಲೆ IME ನಂಬರ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ಲ್ ಮೊಬೈಲ್ನ ಬೈ ಮಾಡಿದ್ದೀರಾ ಅಂದರೆ ನೀವು ಇವತ್ತೇ ನಿಮ್ಮ IME ನಂಬರ್ನ ನಿಮಗೆ ನೆನಪಿರೋ ಸ್ಥಳದಲ್ಲಿ ಬರೆದಿಟ್ಕೊಬೇಕಾಗುತ್ತೆ. ಯಾಕೆಂದರೆ ಇದು ಒಂದಿನ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇತ್ತು ಅಂತಾದರೆ ನಾವು ನೋಡ್ತಾ ಇರ್ಬೋದು CEIR.gov.in ಈ ವೆಬ್ಸೈಟ್ಗೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ಹೀಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಕೆಳಗೆ ನೋಡಿದ್ರೆ ನೋಡ್ತಾ ಇರ್ಬೋದು ಬ್ಲಾಕ್ ಇನ್ಸ್ಟಾಲಿನ್ ಲಾಸ್ಟ್ ಮೊಬೈಲ್ ಅಂತ. ನಿಮ್ಮ ಮೊಬೈಲ್ನ ಬ್ಲಾಕ್ ಮಾಡಲಿಕ್ಕೆ ಈ ಪೋರ್ಟಲ್ನ ಬಳಸ್ಕೊಬೋದು. ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವೆಬ್ಸೈಟು ಅಥವಾ ಪೋರ್ಟಲ್ಲು ಇತ್ತೀಚೆಗೆ ಪ್ರಾರಂಭ ಮಾಡಿರೋದ್ರಿಂದ ಇದನ್ನು ಮಹಾರಾಷ್ಟ್ರ ಮತ್ತು ದೆಹಲಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದೆ. ನೋಡ್ಬೋದು, ಮೊದಲಿಗೆ ನಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನಮ್ಮ ಸೆಕೆಂಡ್ ಮೊಬೈಲ್ ನಂಬರ್ ಏನಾದ್ರು ಇದ್ರೆ, ಅಂದರೆ ಎರಡನೇ ಸಿಮ್ ಕಾರ್ಡ್ ಇದ್ರೆ ಅದರ ನಂಬರ್ನ ಕೂಡ ಹಾಕಬೇಕಾಗುತ್ತೆ. ನಂತರ IME ನಂಬರ್ನ ಕೂಡ ಹಾಕಬೇಕಾಗುತ್ತೆ. ಇದಾದ್ಮೇಲೆ ನೋಡ್ತಾ ಇರ್ಬೋದು ಸರ್ವಿಸ್ ಬ್ರ್ಯಾಂಡ್ ಅಂತಿದೆ, ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಡಿವೈಸ್ ಮಾಡೆಲ್ನ ಕೂಡ ಹಾಕಬೇಕಾಗುತ್ತೆ. ನಂತರ ನೋಡ್ತಿರ್ಬೋದು ಸ್ನೇಹಿತರೆ, ಅಪ್ಲೋಡ್ ಮೊಬೈಲ್ ಪರ್ಚೇಸ್ ಇನ್ವಾಯ್ಸ್ ಅಂತಿದೆ. ಅಂದರೆ ನೀವು ಮೊಬೈಲ್ನ ಫಸ್ಟ್ ಹ್ಯಾಂಡಲ್ ತೊಗೊಂಡಿದ್ದೀರಾ ಅಂದರೆ ನೀವು ಬಿಲ್ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ನೀವು ಬಿಲ್ನ ಕೂಡ ಹಾಕಬೇಕಾಗುತ್ತೆ. ನಂತರ ಲಾಸ್ಟ್ ಇನ್ಫಾರ್ಮೇಷನ್ ಅಂತಿದೆ, ಅಂದರೆ ಕಳೆದು ಹೋದ ಇನ್ಫಾರ್ಮೇಷನ್ನ ಕೂಡ ನೀವು ಹಾಕಬೇಕಾಗುತ್ತೆ. ಲಾಸ್ಟ್ ಪ್ಲೇಸ್ ಅಂತೆ, ಅಂದರೆ ನೀವು ಮೊಬೈಲನ್ನು ಕಳೆದುಕೊಂಡ ಒಂದು ಪ್ಲೇಸನ್ನು ಹಾಕಬೇಕಾಗುತ್ತೆ. ನಂತರ ಸ್ಟೇಟು, ಡಿಸ್ಟಿಕ್ಕು, ಹೀಗೆ ನೀವು ಕಳೆದುಕೊಂಡ ಡೇಟನ್ನು ಕೂಡ ಹಾಕಬೇಕಾಗುತ್ತೆ. ನಂತರ ಪೊಲೀಸ್ ಕಂಪ್ಲೇಂಟ್ನ ಒಂದು ರಿಜಿಸ್ಟರ್ ನಂಬರ್ನ ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಾವು ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರವೇ ನಾವು ಈ ವೆಬ್ಸೈಟ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ನಂತರ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಅಂತ ಇದೆ. ಒಂದು FIR ಕಾನೂನು ನಿಮಗೆ ನೀಡುತ್ತಾರೆ, ನೀವು ಇದನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನೋಡ್ತಾ ಇರ್ಬೋದು ಮೊಬೈಲ್ ಓನರ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ಓನರ್ನ ಒಂದು ಪರ್ಸ್ನಲ್, ಅಂದರೆ ಅವರ ಹೆಸರು ಮತ್ತು ಅವರ ಒಂದು ಐಡಿಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐ ಡಿ, ಈ ಥರ ಯಾವ್ದಾದ್ರು ಒಂದು ಒಂದು ಡಾಕ್ಯುಮೆಂಟ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಆ ಐಡೆಂಟಿಟಿಯ ನಂಬರನ್ನು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ. ನಂತರ ನಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಮಗೊಂದು OTP ಬರುತ್ತೆ. ಇದಾದಮೇಲೆ ಡಿಸ್ಕ್ಲೇಮರ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನಮ್ಮ ಮೊಬೈಲ್ಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸ್ನೇಹಿತರೆ, ಅದನ್ನು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ನಮ್ಮ ಮೊಬೈಲನ್ನು ಹೇಗೆ ಬ್ಲಾಕ್ ಮಾಡೋದು ಮತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಟ್ಟೆ.
ನೆಕ್ಸ್ಟ್ ನಿಮ್ಮ ಫೋನ್ ಏನಾದರೂ ನೆಕ್ಸ್ಟ್ ಸಿಕ್ತು ಅಂದ್ರೆ ಅದನ್ನ ಅನ್ಬ್ಲಾಕ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಅನ್ಬ್ಲಾಕ್ ಫೋನ್ ಮೊಬೈಲ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರಬಹುದು ಇಲ್ಲಿ ರಿಕ್ವೆಸ್ಟ್ ಐಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ನಾನು ಮೊದಲೇ ಹೇಳಿದಂಗೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ರಿಕ್ವೆಸ್ಟ್ ಐಡಿ ಬಂದಿರುತ್ತೆ ಆ ಐಡಿ ಅನ್ನು ಇಲ್ಲಿ ಹಾಕಬೇಕಾಗುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಬೇಕಾಗುತ್ತೆ ಕೊನೆಗೆ ರೀಸನ್ ಆಫ್ ಅನ್ಬ್ಲಾಕಿಂಗ್ ರೀಸನ್ ಫಾರ್ ಅನ್ಬ್ಲಾಕಿಂಗ್ ಅಂತ ಇದೆ ಅದನ್ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ನೋಡಬಹುದು ರಿಕವರ್ ಬೈ ಪೊಲೀಸ್ ಅಥವಾ ಫೋನ್ ಬೈ ಸೆಲ್ಫ್ ಹೀಗೆ ನಾವು ರೀಸನ್ ನ ಹಾಕಿಬಿಟ್ಟು ನಮ್ಮ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬರುತ್ತೆ ಓಟಿಪಿ ನ ಹಾಕಿದ ನಂತರ ಗೆಟ್ ಓಟಿಪಿ ಮೇಲೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ ಕೂಡ ಅನ್ಬ್ಲಾಕ್ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಆದ್ಮೇಲೆ ನೋಡ್ತಾ ಇರಬಹುದು ಇಲ್ಲಿ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆ ನೀವು ಇಲ್ಲಿ ಬ್ಲಾಕ್ ಮಾಡಿದ ಸ್ಟೇಟಸ್ ಅನ್ನು ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಸ್ಟೇಟಸ್ ನ ಕೂಡ ಚೆಕ್ ಮಾಡಬಹುದು ಇಲ್ಲಿ ನಿಮ್ಮ ರಿಕ್ವೆಸ್ಟ್ ಐಡಿಯನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ನೀವು ಕಳಿಸಿರುವ ರಿಕ್ವೆಸ್ಟ್ ಯಾವ ಸ್ಟೇಜ್ ನಲ್ಲಿದೆ ಅಂತಾನೂ ಕೂಡ ನೋಡಬಹುದು ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆಗಳಲ್ಲಿ ಒಂದಾಗಿದೆ ಯಾಕೆಂದ್ರೆ ಹಲವಾರು ಜನ ಮೊಬೈಲ್ ಗಳನ್ನ ಕಳ್ಕೊಂತಾ ಇರ್ತಾರೆ ಅವರಿಗೆ ಕಂಪ್ಲೇಂಟ್ ನ ಹೇಗೆ ಕೊಡಬೇಕು ಎಲ್ಲಿ ಕೊಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ ಹೀಗಾಗಿ ಈ ಪೋರ್ಟಲ್ ಅಂತವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್